ನಮ್ಮ ಕನ್ನಡ ಭಾಷೆಗೆ ಮತ್ತು ನಮ್ಮ ಕನ್ನಡ ನಾಡಿಗೆ ನಾವೆಲ್ಲ ಅಧ್ಯಕ್ಷರೇ ಏನು ತಿಳ್ಕೊಂಡಿದ್ದೀವಿ ಅಂದರೆ ಅವ್ರ ಧ್ವಜ ಸುಟ್ಟದ್ದನ್ನು ಟಿ ವಿನಲ್ಲಿ ತೋರಿಸಿದರು. ಮಕ್ಕಳು ಮರಿಗಳೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು. ಇದೇನು ಕನ್ನಡ ನಾಡಿನ ದುಸ್ಥಿತಿ ಈ ಲೆವೆಲ್ ತಲುಪ್ತಾ? ಮಹಾರಾಷ್ಟ್ರದಲ್ಲಿ ಒಂದು ಕನ್ನಡ ನಾಡಿನ ಧ್ವಜವನ್ನು ಸುಡ್ತಕ್ಕಂಥದ್ರ ಅರ್ಥ ಏನು? ಕನ್ನಡ ನಾಡಿಗೆ ಬೆಂಕಿ ಇಟ್ಟಿದಂಗೆ ಅಲ್ಲವೇ ಅದು? ಯಾಕಿಂಥ ದುಷ್ಕೃತ್ಯವನ್ನು ಮಾಡ್ತಾರೆ? ನಮ್ಮ ಕನ್ನಡ ನಾಡಿನ ಬಗ್ಗೆ ಅಷ್ಟೊಂದು ತಾತ್ಸಾರ ಭಾವನೆ ಈ ಭಾರತ ದೇಶದ ಒಕ್ಕೂಟದಲ್ಲಿ, ಒಕ್ಕೂಟ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ, ರಾಷ್ಟ್ರ ರಚನೆ ಮಾಡ್ಕೊಂಡಿದ್ದೀವಿ, ಅದಾದಮೇಲೆ ರಾಜ್ಯಗಳನ್ನು ರಚನೆ ಮಾಡಿದ್ವಿ, ನಮ್ಮದೇ ಆದಂಥ ಸಂವಿಧಾನಗಳನ್ನು ನಾವು ರಚನೆ ಮಾಡ್ಕೊಂಡಿದ್ವಿ. ಆ ಸಂವಿಧಾನದ ಇಕ್ಕಟ್ಟಿನಲ್ಲೂ ಕೂಡ, ಆ ಸಂವಿಧಾನದ ಪ್ರಬಲವಾದಂಥ ಆ ಸಂವಿಧಾನದಲ್ಲೂ ಕೂಡ ಇವತ್ತು ನಮ್ಮ ಪ್ರಾದೇಶಿಕವಾದಂಥ ಈ ಅಸಮತೋಲನ ಯಾಕೆ? ಆ ಪ್ರಾದೇಶಿಕವಾದಂಥ ಅಸಮತೋಲನದಲ್ಲಿ ಯಾವ ಸಂಘಟನೆಗಳು ತಮ್ಮ ಸ್ವಾರ್ಥತೆಗೋಸ್ಕರ ಹುಟ್ಟಿದ್ದಾವೆ, ತಮ್ಮ ಸ್ವಾರ್ಥ ಸಾಧನೆಗೆ? ಹಿಂದೆ ಈ ರಾಷ್ಟ್ರದಲ್ಲಿ, ಅಲ್ಲ ಈ ರಾಜ್ಯದಲ್ಲಿ, ಈ ಭಾಗದಲ್ಲಿ ನಮ್ಮ ಕನ್ನಡ ನಾಡಿನ ಜನಕ್ಕೆ, ಕನ್ನಡದಲ್ಲಿ ಹುಟ್ಟಿದಂಥ ಜನಕ್ಕೆ ಬಹಳ ಇಕ್ಕಟ್ಟನ್ನು ತಂದೊಡ್ತಾ ಇದ್ದಂಥ ಅನೇಕ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೆವು. ಅದಾದಮೇಲೆ ಇವತ್ತಿನ ಪರಿಸ್ಥಿತಿನಲ್ಲಿ ಮುಗ್ದೋಯ್ತು ಎಮ್ ಎಸ್ನವ್ರ ಕತೆ, ಇವ್ರು 5 ಜನ ಬತ್ತಿದ್ದವ್ರು, ಒಂದಕ್ಕೆ ಬಂದರು, 2ಕ್ಕೆ ಬಂದರು, ಈಗ ಒಂದು ಇಲ್ದಂಗೆ ಆಗಿದ್ದಾರೆ. ಕಾರ್ಪೊರೇಷನ್ ಅವ್ರದೇ ಅಂತ ಯಾವತ್ತಿನ ಕಾಲದಲ್ಲೂ ಹೇಳ್ಕೊಂಬರ್ತಾ ಇದ್ರು. ಕಾರ್ಪೊರೇಷನ್ನು ಮುಗ್ದೋಯ್ತು, ಜನ ತಾನಾಗೆ ಬದಲಾವಣೆಯಾಗಿ ಈ ದುಷ್ಟಶಕ್ತಿಗಳಿಗೆ ಅವಕಾಶ ಕೊಡಬಾರ್ದು, ಈ ದುಷ್ಟಶಕ್ತಿಗಳನ್ನು ರಾಜ್ಯದ ಆಡಳಿತ, ಈ ಆಡಳಿತದಿಂದ ದೂರ ಇಡಬೇಕು ಅಂತಕ್ಕಂಥದ್ದನ್ನು ಮನಸ್ಸು ಮಾಡಿದರೆ ಅದಕ್ಕೋಸ್ಕರ ಈ ಎಮ್ ಎಸ್ನವರ ಕಾಟ ತಪ್ಪ ಈ ರಾಜ್ಯಕ್ಕೆ, ಈ ಭಾಗಕ್ಕೆ, ಗಡಿ ಭಾಗಕ್ಕೆ ನಮಗೆ ಅಂತೇಳಿ ನಾವು ಭಾಳ ಸಂತೋಷವಾಗಿದ್ದು. ಇವತ್ತು ಚುನಾವಣೆಯಲ್ಲಿ ಅದು ಯಾವ ಪಕ್ಷ ಅಧಿಕಾರಕ್ಕೆ ಬರಲಿ, ನಾನು ಅದ್ರ ಪ್ರಶ್ನೆ ಅಲ್ಲ, ಅವ್ರ ಕಾಟ ಇತ್ತು, ಅವ್ರದೇ ಆದಂಥ ಮೆರಗಿತ್ತು, ಅವ್ರದೇ ಆದಂಥ ಸಿದ್ಧಾಂತಗಳಿದ್ದು, ಅವರು ಇಲ್ಲಿ ಯಾವನೇ ಕನ್ನಡಿಗ ಅಂತ ಹುಟ್ಟಿದ್ರು ಅವ್ರಿಗೆ ತಲೆಬೇ ಹಾಕಬೇಕಾದಂಥ ಪರಿಸ್ಥಿತಿ. ಯಾಕೆ ಹೇಳ್ತೀನಿ ಅಂದರೆ, ನಾವು ಹೋಟ್ಲಲ್ಲಿ ಇದ್ದೋಲ್ಲ, ಹೋದ ಸರಿ ಹೋಟ್ಲಲ್ಲಿ ಇದ್ದೋ, ಅವನಿಗೆ ಕನ್ನಡ ಬತ್ತಿತೆ, ಅವನಿಗೆ ಕನ್ನಡದಲ್ಲಿ ನೀನು ಮಾತಾಡಿ ಸರ್ವ್ ಮಾಡಬೇಡ ಅಂತ ಹೇಳ್ಬಿಟ್ಟು ಕಟ್ಟಾಜ್ಞೆ ಮಾಡಿ ಕಳಿಸಿದ್ರಂತೆ. ನೀನು ಕನ್ನಡದಲ್ಲಿ ಮಾತಾಡ್ಕೂಡ್ದು, ನೀನು ನಿನ್ನ ಇದರಲ್ಲೇ ಮಾತಾಡು, ಬೇಕಾದರೂ ಸರ್ವಿಸ್ ಮಾಡಿಸ್ತಾರೆ, ಬೇಕಾದ್ರೂ ಬಿಡ್ತಾರೆ ಅಂತೇಳಿ ಅಷ್ಟರ ಮಟ್ಟಿನ ಇಕ್ಕಟ್ಟಿನಲ್ಲಿ ಈ ಭಾಗದಲ್ಲಿ, ಈ ಪ್ರಾಂತ್ಯದಲ್ಲಿ ನಡೀತಾ ಇದ್ದುದನ್ನು ನಾವು ನೋಡ್ತಾ ಇದ್ದೋ. ಇವ್ರು ಮುಗಿತಪ್ಪ ಇವ್ರ ಕತೆ ಅಂದರೆ, ಇವ್ರೇನು ಮಾಡಿದಾರೆ ಈಗ? ಓ, ನಮ್ಮ ಕತ್ತೆ ಮುಗ್ದೋತು, ನಾವು ಏನಾದರೂ ಮಾಡಿ ಮತ್ತೆ ಜನ ದಂಗೆ ಎಬ್ಬರಿಸ್ಬೇಕು, ಜನಗಳನ್ನ ಏನಾದರೂ ಮಾಡಿ ನಾವು ತಗೋಬೇಕು, ಜನಗಳಿಗೆ ಏನಾದರೂ ಮಾಡಿ ಈಗ ಏನಾದ್ರು ಗಲಾಟೆ ಆದ್ರೆ ತಾನೇ ಜನ ಹೋಗಿ ಕರ್ಕೊಂಬರಕ್ಕೆ ಸಾಧ್ಯ? ಅದಕ್ಕೆ ಇವ್ರೇನು ಮಾಡಿದ್ರು, ಸ್ವಲ್ಪ ಈ ಧ್ವಜಕ್ಕೆ ಬೆಂಕಿ ಇಟ್ಟದು, ಅಲ್ಲಿ ಇಲ್ಲಿ ಕನ್ನಡ ಸಂಘಟನೆಗಳಿಗೆ ತಮ್ಮ ಕುಚೋದ್ಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಇವರು ಮತ್ತೆ ಇಲ್ಲಿ ಎಮ್ ಇ ಎಸ್ನವರ ಪಾರುಪತ್ಯವನ್ನು ಸ್ಥಾಪನೆ ಮಾಡ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಇವರು ಈ ರಾಜ್ಯದಲ್ಲಿ, ಈ ಭಾಗದಲ್ಲಿ ಅದರ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ತಕ್ಕಂಥ ದೃಷ್ಟಿಯಿಂದ ಇಂಥ ದುಷ್ಕೃತ್ಯಗಳಿಗೆ ಕೈ ಹಾಕಿದ್ದಾರೆ. ರಾಜ್ಯದ ಘನತೆ, ಗೌರವವನ್ನು, ಮಾನ ಮರ್ಯಾದೆಯನ್ನು ಅಡ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾನ ಘನತೆ ಗೌರವಕ್ಕೋಸ್ಕರ ನಮ್ಮ ರಾಜ್ಯದ ಘನತೆಯನ್ನು, ನಮ್ಮ ಮಾತೃಭಾಷೆಯ ಘನತೆಯನ್ನು, ನಮ್ಮ ನಾಡಿನ ಹಿರಿಮೆಯನ್ನು, ನಮ್ಮ ಕನ್ನಡ ನಾಡಿನ ಹಿರಿಮೆಯನ್ನು ನಾವು ಉಳಿಸ್ಕೊಳ್ತಕ್ಕಂಥದ್ದು 6 ಕೋಟಿ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಆಗಿದೆ ಇವತ್ತು. ಆ ಸ್ವಾಭಿಮಾನದ ಪ್ರಶ್ನೆಯಲ್ಲಿ ಇವತ್ತು ನಾವೆಲ್ಲ, ಏನೇ ನಮ್ಮ ಇಕ್ಕಟ್ಟಿರಲಿ, ಬೆಳಿಗ್ಗೆ ಬಂದ ತಕ್ಷಣ ಸರ್ವಾನುಮತದಿಂದ ನಿರ್ಣಯವನ್ನು ತೆಗೆದುಕೊಂಡು ಚರ್ಚೆಯನ್ನು ಮಾಡಿ ಯಾರು ಇವತ್ತು ಇಂಥ ದುಷ್ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಕಠಿಣವಾದಂಥ ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂಥದ್ದು. ಒಂದು, ಕನ್ನಡ ಪರವಾದಂಥ ಸಂಘಟನೆಗಳು ಇವತ್ತು ರಾಜ್ಯಾದ್ಯಂತ ಇವತ್ತೇನು ಬೆಳಗಾವಿ ಬಂದು ನಮ್ಮ ಕನ್ನಡ ನಾಡಿನ ಹಿರಿಮೆಯನ್ನು ಎತ್ತಿಡಲಿಕ್ಕೆ ಪ್ರಯತ್ನ ಮಾಡಿದರೆ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಒಂದು ಉತ್ತೇಜನವನ್ನು ಕೊಡ್ತಕ್ಕಂಥ ನಿರ್ಣಯ ಒಂದು ಕಡೆ, ಮತ್ತೊಂದು ಕಡೆ ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಈ ಎಮ್ ಎಸ್ನಂತ ಒಂದು ಸಂಸ್ಥೆ ಇವತ್ತು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿಕೊಂಡು ಈ ರಾಜ್ಯದಲ್ಲಿ
ಈ ರಾಜ್ಯದ ಘನತೆ ಗೌರವವನ್ನ ಈ ಭಾರತ ದೇಶಕ್ಕೆ ಮಸಿ ಬಳಿಯತಕ್ಕಂಥ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ, ಈ ಪ್ರಾಂತೀಯ ವ್ಯವಸ್ಥೆ ಒಳಗಡೆ ಭಾಷಾವಾರು ಏನು ವಿಂಗಡಣೆಯಾಗಿ ಇವತ್ತು ಗಣರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಇಡೀ ಪ್ರಪಂಚದಲ್ಲೇ ಇವತ್ತು ಸಾರ್ವಭೌಮತ್ವವನ್ನು ಪಡೆದಿರತಕ್ಕಂಥ ಈ ಭಾರತದ ಈ ಸಾರ್ವಭೌಮತ್ವಕ್ಕೆ ಇವರು ಧಕ್ಕೆ ಬಂದಿದ್ದಾರೆ. ಇಂಥ ಪುಂಡ್ರಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಕಾನೂನನ್ನು ತರ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಆಗಬೇಕಾಗಿದ್ದು ಒಂದು. ಇವರು ಮಾತೆತ್ತಿದ್ರೆ ಸಂಗೊಳ್ಳಿ ಆಯ್ತು, ಸಂಗೊಳ್ಳಿ ರಾಯಣ್ಣವರನ್ನ ಭಗ್ನ ಮಾಡೋದು ಯಾತಕ್ಕೆ? ಸಂಗೊಳ್ಳಿ ರಾಯಣ್ಣನಿಗೆ ಒಂತ ಒಳ್ಳೆ ಪ್ರಬಲವಾದಂಥ ಕೀರ್ತಿ ಇದೆ, ಹೆಸರಿದೆ. ಅವರಿಗೆ ಏನಾದರೂ ನಾವು ಅಟ್ಯಾಕ್ ಮಾಡಿದರೆ ನಮ್ಮ ಈ ಸ್ವಾರ್ಥ ಸಾಧನೆ ಆಗಬಹುದು ಅಂತಕ್ಕಂಥ ದೃಷ್ಟಿಯಿಂದ ಪ್ರಥಮವಾಗಿ ಹೋಗಿ ಸಂಗೊಳ್ಳಿ ರಾಯಣ್ಣನವರ ಇದನ್ನೇ ಅವರು ಕೈಯಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರ ನಿಜವಾಗ್ಲೂ ಅದು ಒಳ್ಳೆಯದಲ್ಲ, ಸ್ವಾಭಿಮಾನಿಗಳವರು. ಆ ಸಂಗೊಳ್ಳಿ ರಾಯಣ್ಣನ ಚರಿತ್ರೆಯನ್ನು ಕೇಳಿದರೆ ಎಂಥ ವೀರ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಮೈ ನಿಮಿರುತ್ತೆ. ಅಂಥ ಒಂದು ಸಂಗೊಳ್ಳಿ ರಾಯಣ್ಣನಿಗೆ ಇವರು ಮಾಡಿರ್ತಕ್ಕಂಥದ್ದು ಅಪಮಾನ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಎಲ್ಲರೂ ಸರ್ವಾನುಮತದಿಂದ ನಿರ್ಣಯವನ್ನು ಮಾಡಿ ಇನ್ನು ಮುಂದೆ ಈ MESನವರ ಪುಂಡಾಟಿಕೆಯನ್ನು ಅಡಗಿಸ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಇದರಲ್ಲಿ ಪಕ್ಷಭೇದವನ್ನು ಮಾಡೋದಿಲ್ಲ, ನಾವು ಎಲ್ಲರೂ ಒಕ್ಕೊಟ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಒಂದಾಗ್ತೇವೆ. ನಿಮಗೆ ಎಚ್ಚರಿಕೆ ಗಂಟೆ ಅಂತಕ್ಕಂಥದ್ದನ್ನು ಈ ವಿಧಾನಸೌಧದಿಂದ ಅವರಿಗೆ ಆ MES ಯಾರು ಪುಂಡ್ರಿದ್ದಾರೆ, ಯಾರು ದುಷ್ಕೃತ್ಯವನ್ನು ನಡೆಸ್ತಕ್ಕಂಥ ಪಾತಕರಿದ್ದಾರೆ ಅವರಿಗೆ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಈ ಸದನದ ಈ ಮನೆಯಿಂದ ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪನೆ ಮಾಡಿ ತಮಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ.